ಏನ್ ಮಾಡೋದು ಮನೆ ಮಗ ಇಲ್ಲ ಅಂದಮೇಲೆ ನನ್ನ ಸೊಸೆನೆ ಆಗ ಬರ್ತಾಳೆ ಈ ನಡುವೆ ಅಂತೂ ನಾನು ನನ್ನ ಮಗನಕ್ಕಿಂತ ನನ್ನ ಸೊಸೆನೆ ನಂಬಿದಿನಿ ಇಷ್ಟಕ್ಕೂ ದಿನ ಬೆಳಗಾದ್ರೆ ಸಾಕು ಮನೆಯಲ್ಲಿ ಅವಳೇ ತಾನೇ ಪೂಜೆ ಮಾಡೋದು ಇವತ್ತು ಯಾಕ್ ಬಿಡೋದು ಇವತ್ತು ಅಷ್ಟೇ ಅವಳೇ ಗಣೇಶನ ವಿಸರ್ಜನೆ ಮಾಡ್ಲಿ ಸಮಾಧಾನ ಮಾಡ್ಕೊಳ್ಳೋಕೆ ನನ್ನತ್ರ ಬಂದಿದ್ಯಾ ನೆಮ್ಮದಿ ಬೇಕಾ ಅದ ನನ್ನತ್ರ ಇದ್ರೆ ತಾನೇ ನೀನು ಕೊಡಕ್ಕೆ ಸಾಧ್ಯ ಶ್ರೇಷ್ಠ ಪ್ಲೀಸ್ ಜಗಳ ಆಡಬೇಡ ನಾನು ಸೋತ ಹೋಗಿದೀನಿ ಅಮ್ಮ ನನ್ನ ಹೇಗೆ ನೋಡ್ತಿದಾರೆ ಗೊತ್ತಾ ಅವರ ಕಣ್ಣಲ್ಲಿ ನಾನು ಎಷ್ಟು ಚೀಪ್ ಆಗಿದೀನಿ ಗೊತ್ತಾ ನಾನು ಸೋತಿದೀನಿ ತಾಂಡವ್ ನನಗೂ ಸುಸ್ತಾಗಿದೆ ನಮ್ಮ ಅಪ್ಪ ಅಮ್ಮ ಏನು ರಾಜಮರ್ಯಾದೆ ಕೊಡ್ತಿದಾರಾ ಅವರು ನನ್ನ ಹಾಕೊಂಡು ತುಳಿತಿದ್ದಾರೆ ಆದ್ರೂ ನಿನಗೋಸ್ಕರ ಸಹಿಸ್ಕೊಂಡಿದ್ದೀನಿ ತಾನೇ ನಿನಗೆ ನನ್ನೋ ಕಾಣಸಲ್ಲ ಯಾವಾಗ ನೋಡು ನಿಂದೆ 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 ನನ್ನ ಬಗ್ಗೆನ ಸ್ವಲ್ಪ ಯೋಚನೆ ಮಾಡು ತಾಂಡವ್ ಪ್ಲೀಸ್ ಕೇರ್ ಇದೆ ಎಲ್ಲದರ ಮೇಲೂ ಕೇರ್ ಇದೆ ಬಟ್ ನಾನು ನೀನು ಮಾಡ್ತಿರೋದು ಸರಿ ಇಲ್ಲ ಶ್ರೇಷ್ಠ ನಾವು ತುಂಬಾ ದೊಡ್ಡ ತಪ್ಪು ಮಾಡ್ತಿದೀವಿ ಏನ್ ಸರಿ ಇಲ್ಲ ಈ ಭಾವ ಏನು ಹೇಳ್ತಿದಾರೆ ಏನ್ ಸರಿ ಇಲ್ಲ ಏನ್ ಹೇಳ್ತಾರದ ನೀನು ಯಾವುದು ಸರಿಯಿಲ್ಲ ಶ್ರೇಷ್ಠ ನಾವು ಎಷ್ಟು ಪ್ರೀತಿಸುತ್ತಿದ್ವಿ ನನಗೆ ನೀನು ನಿನಗೆ ನಾನು ಒಬ್ಬರಿಗೊಬ್ಬರು ಎಷ್ಟು ಸಪೋರ್ಟಿವ್ ಆಗಿದ್ವಿ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ನನ್ನೋಗೆ ನನ್ನ ಕಷ್ಟಕ್ಕೆ ನಿನ್ನತ್ರ ಉತ್ತರ ಇರ್ತಿತ್ತು ಮೊನ್ನೆವರೆಗೂ ಎಷ್ಟು ಚೆನ್ನಾಗಿದ್ವಿ ಅಂದ್ರೆ ಏನ್ ಹೇಳ್ತಾರದ ನೀನು ಮೊನ್ನೆ ಮೊನ್ನೆವರೆಗೂ ಎಲ್ಲ ಚೆನ್ನಾಗಿತ್ತು ಮದುವೆ ವಿಷಯ ಬಂದ ತಕ್ಷಣ ಹಾಳಾಯ್ತು ಅಂತನಾ ಮದುವೆನಾ ಇವರಿಬ್ರು ಮದುವೆ ಬೇರೆ ಆಗಕ್ಕೆ ಹೊರಟಿದ್ರ ಓ ಗಾಡ್ ಈ ಭಾವ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಶ್ರೇಷ್ಠನ ನಾನು ಆ ರೀತಿಯಲ್ಲಿ ಹೇಳ್ತಿಲ್ಲ ನಾವಿಬ್ರು ಆರಾಮಾಗಿರಬೇಕಾದ್ರೆ ಸಡನ್ ಆಗಿ ಮದುವೆ ವಿಷಯ ಯಾಕೆ ಬೇಕಿತ್ತು What you mean, Tandav? ಮದುವೆ ಆಗದೆ ನಿನ್ ಜೊತೆ ಲೈಫ್ ಲಾಂಗ್ ಕದ್ದು ಮುಚ್ಚಿ ಓಡಾಡ್ಕೊಂಡಿರಕ್ಕಾಗತ್ತಾ ಆತರ ಏನಾದ್ರೂ ಆಸೆ ಇದ್ರೆ ಈಗಲೇ ಮರ್ತು ಬಿಡು ನಾನು ನಿನ್ನ ಮದುವೆ ಆಗ್ಲೇಬೇಕು ಈ ತರ ಹೆಸರು ಇಲ್ದಿರೋ ಸಂಬಂಧನ ಇಟ್ಕೊಂಡು ಎಲ್ರು ಕೈಲಿ ಅನ್ಸ್ಕೊಳಕ್ಕಾಗಲ್ಲ ನನ್ಗೆ ನಾನು ನಿನ್ನ ಮದುವೆ ಆಗ್ಲೇಬೇಕು ಯು ಗಾಟ್ ಇಟ್ ಭಾಗ್ಯನತ್ರ ನೀವು ಮೂರ್ತಿನ ವಿಸರ್ಜನೆ ಮಾಡಿಸ್ತೀರಾ ಹೌದು ಮಗ ಕಣ್ಣ ಮುಂದೆ ಇಲ್ಲದೆ ಇದ್ರೆ ಇನ್ನೇನ್ ಮಾಡೋದು ಸೊಸೆನೇ ಆಸರೆ ಅಲ್ವಾ ಹೇಗಿದ್ರು ನನ್ನ ತರುವಾಯ ಮನೆ ನಡೆಸ್ಕೊಂಡು ಹೋಗೋದು ಇವಳೇ ಅಲ್ವಾ ಈಗಿಂದಾನೇ ಇವಳ ಸೇವೆ ಶುರು ಆಗಿ ಅಲ್ಲ ಅತ್ತೆ
ನಾನು ಮಾಡಬಹುದಾ ಹಾಗೆಲ್ಲ ಆಗುತ್ತಾತೆ ಯಾಕಾಗಲ್ಲ ಏನು ತೊಂದರೆ ಇಲ್ಲ ಅಕ್ಕ ಪಕ್ಕದವರು ಬಂದಾಗ ಪೂಜೆ ಆಗಿಲ್ಲ ಅಂತ ಅನ್ನಿಸ್ಕೊಳ್ಳೋದು ಬೇಡ ಏನ್ರಿ ನಿಮಗೆ ಇದು ಒಪ್ಪಿಗೆನಾ ನನಗೆ ಏನು ತೊಂದರೆ ಇಲ್ಲ ಕುಸುಮ ನಮ್ಮ ಸೊಸೆ ಪೂಜೆ ಮಾಡಿದ್ರೆ ನನಗೆ ಸಂತೋಷನೇ ಅಷ್ಟೇ ಕೇಳಿಸ್ಕೊಂಡಿಯಾ ಭಾಗ್ಯ ಹೋಗಮ್ಮ ಗೌರಿಗೆ ಬಾಗಣ ಎಲ್ಲ ತಯಾರು ಮಾಡ್ಕೊಂಡು ಬಾ ಮನೆ ಸಂಪ್ರದಾಯದ ಬಗ್ಗೆ ಗೌರವ ಇಲ್ಲದೆ ಇರೋರನ್ನ ಕಾಯೋ ಅವಶ್ಯಕತೆ ಇಲ್ಲ ಎಲ್ಲ ನಾವೇ ಮಾಡೋಣ ಗೌರಿಮ್ಮ ಶ್ರಾವಣ ಮಾಸದ ಒಂದು ತಿಂಗಳು ಭೂಲೋಕಕ್ಕೆ ಬಂದು ತವರ ಮನೆ ಎಲ್ಲಾ ಸುಖಾನೋ ಅನುಭವಿಸಿ ಈಗ ಮತ್ತೆ ಕೈಲಾಸಕ್ಕೆ ವಾಪಸ್ ಹೋಗ್ತಿದ್ಯಾ ಮತ್ತೆ ಮುಂದಿನ ವರ್ಷ ಭೂಲೋಕಕ್ಕೆ ಬಂದು ನಮ್ಮನ್ನೆಲ್ಲ ಹರಸಿ ಹಾರೈಸಮ್ಮ ಹೋಗಬಾ ನನ್ನಮ್ಮ ದೇವ್ರೆ ಯಾಕೆ ಅಂತ ಗೊತ್ತಿಲ್ಲ ಮನಸೆಲ್ಲ ಒಂಥರ ಒದ್ದಾಟ ನನ್ನ ಸಂಸಾರಕ್ಕೇನೋ ಆಪತ್ತಿದೆ ಅಂತ ಅನ್ನಿಸ್ತಾ ಇದೆ ಇವರು ಬೇರೆ ವಿಚಿತ್ರವಾಗಿ ಆಡ್ತಿದ್ದಾರೆ ಜೊತೆಗೆ ಸುಳ್ಳು ಹೇಳ್ತಿದ್ದಾರೆ ಅಂತ ಅನುಮಾನ ಬೇರೆ ಇದೆ ಯಾಕೆ ಹಿಂಗಾಗ್ತಿದೆ ತೂಗು ಈ ಅಲೆ ಥರ ತೂಗ್ತಿರೋ ನಮ್ಮ ಸಂಸಾರನ ಕಾಪಾಡೋ ಭಾರ ಎಂದು ಗೌರಮ್ಮ ಎಲ್ಲ ಸರಿ ಮಾಡು ಹೀಗೆ ಮುಂದುವರೆದ್ರೆ ನಾನು ಸತ್ತೋಗ್ತೀನಿ ಶ್ರೇಷ್ಠ ನಾನು ಸತ್ತೋಗ್ತೀನಿ ತಂಡ ಪ್ಲೀಸ್ ನೀನ್ ಸಾಯೋ ಮಾತೆಲ್ಲ ಆಡ್ಬೇಡ ನನಗೆ ಕೇಳಕ್ಕಾಗಲ್ಲ ಈಗ ನೀನ್ ಈ ನಾಟಕ ನಿಲ್ಲಿಸ್ತಾ ಇದ್ರೆ ನಾನು ಏನೋ ಒಂದು ಆಗ್ತೀನಿ ಶ್ರೇಷ್ಠ ನಾನು ಸತ್ತೋಗ್ತೀನಿ ಶ್ರೇಷ್ಠ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ನನಗೆ ನಿನ್ ಕಂಡ್ರೆ ಇಷ್ಟ ಆದ್ರೆ ಈ ತರ ನಾಟಕ ಆಡೋದಕ್ಕೆ ತುಂಬಾನೇ ಕಷ್ಟ ಆಗತ್ತೆ ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊ ನಮ್ಮ ಅಪ್ಪ ಅಮ್ಮನ ಮುಖ ನೋಡಿದಾಗಲೆಲ್ಲ ನನಗೆ ಈ ಮಹೇಶ್ ಸುಂದರಿನೇ ನಾಪಕ ಬರ್ತಾರೆ ಆಗ್ತಿಲ್ಲ ಶ್ರೇಷ್ಠ ಪ್ಲೀಸ್ ಬೇರೆ ದಾರಿ ಹುಡ್ಕೋಣ ಬೇರೆ ಏನಾದರೂ ಅಂದರೆ ಏನು ತಾಂಡವ್ ಏನು ಮಾಡಲಿ ಈಗ ತುಂಬ ದೂರ ಬಂದ್ಬಿಟ್ಟಿದ್ದೀವಿ ಈಗ ಏನು ಮಾಡೋಕ್ಕಾಗುತ್ತೆ ಹೇಳು ಗೊತ್ತಿಲ್ಲ ಶ್ರೇಷ್ಠ ನನಗೆ ಈ ಡೂಪ್ಲಿಕೇಟ್ ಅಪ್ಪ ಅಮ್ಮನ ನಾಟಕ ಮುಂದುವರ್ಸೋಕ್ಕಾಗಲ್ಲ ನನಗೆ ಮಹೇಶ್ ಸುಂದರಿ ಸಹವಾಸನೇ ಬೇಡ ನನ್ನ ನೆಮ್ಮದಿ ನನ್ನ ಮರ್ಯಾದೆ ನನ್ನ ನಿಮಿಷ ಸಾಲದು ಅಂತ ಕಷ್ಟಪಟ್ಟು ದುಡ್ಡಿರೋ ದುಡ್ಡನ್ನು ದೋಚ್ಕೊಂಡು ಹೋಗ್ತಿದ್ದಾರೆ ಶ್ರೇಷ್ಠ ಮಾತಾಡಿದ್ರೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ದುಡ್ಡು ಕೀಳ್ತಾರೆ ಇಂಥವ್ರನ್ನೆಲ್ಲ ನಾನು ಯಾಕೆ ಸಹಿಸ್ಕೋಬೇಕು ನಿನ್ನ ಪ್ರಾಬ್ಲಮ್ ನನಗೆ ಅರ್ಥ ಆಗುತ್ತೆ ತಾಂಡವ್ ನಾನು ಇದನ್ನೆಲ್ಲ ಇಷ್ಟಪಟ್ಟು ಖುಷಿಯಿಂದ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ಯಾ ತಾಂಡವ್ ಇಲ್ಲ ನನಗೂ ಹಿಂಸೆ ಆಗ್ತಿದೆ ಕಣೋ ಬಟ್ ಮಾಡದೆ ವಿಧಿ ಇಲ್ಲ ಶ್ರೇಷ್ಠ ಹನಿ ಪ್ಲೀಸ್ ಯಾವುದಾದ್ರೂ ಹೊಸ ದಾರಿ ಹುಡ್ಕೋಣ ಈ ನಾಟಕ ಮಾತ್ರ ಬೇಡ ನಾವು ಓದಿರೋರು ಒಂದು ಸ್ಟ್ಯಾಂಡರ್ಡ್ ಇದೆ ಒಂದು ಡಿಗ್ನಿಟಿ ಇದೆ ಇಂಥ ಚೀಪ್ ಡ್ರಾಮಾ ಎಲ್ಲ ನಮಗೆ ಸೂಟ್ ಆಗಲ್ಲ ಶ್ರೇಷ್ಠ ಆದರೆ ನಾವು ಇದನ್ನೆಲ್ಲ ನಮ್ಮ ಪ್ರೀತಿಗೋಸ್ಕರ ಅಲ್ವಾ ತಂಡ ಮಾಡ್ತಾ ಇರೋದು ಆದರೂ ನಾವು ಮಾಡೋದು ಸರಿ ಇಲ್ಲ ಶ್ರೇಷ್ಠ ನಮ್ಮಂಥವ್ರಿಗೆಲ್ಲ ಈ ನಾಟಕ ನಾವು ಚಪ್ರಿಗಳ ಶ್ರೇಷ್ಠ ಹೇಳು ಈ ಥರ ನಾಟಕ ಮಾಡೋದಕ್ಕೆ ನಾವೇನು ಚಪ್ರಿಗಳ ನಿಜ ಈ ನಾಟಕ ಮಾಡೋದು ನಿಜಕ್ಕೂ ಹಿಂಸೆ ನೀನು ಹೇಳ್ದಾಗೆ ಒಂದು ಸುಳ್ಳು ಮುಚ್ಚಿಡೋಕೆ ಹೋಗಿ ಇನ್ನೊಂದು ಸುಳ್ಳು ಹೇಳ್ತಾ ಇದ್ದೀವಿ ಅಪ್ಪ ಅಮ್ಮನೂ ತಲೆ ಕೆಡಿಸ್ಕೊಂಡಿದ್ದಾರೆ
ನನಗೂ ನಾವು ತುಂಬಾ ಚೀಪ್ ಆಗ್ತಿದೀವಿ ಅನ್ಸುತ್ತೆ ತಾಂಡವ್. ಕ್ರಿಮಿನಲ್ಸ್ ತರ ಫೀಲ್ ಆಗ್ತಿದೆ. ಮೊನ್ನೆ ಅಂತೂ ನಿಮ್ಮ ಅಮ್ಮ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡಿದ್ರು, ತಲೆ ಮೇಲೆ ಕಲ್ಲೇ ತಕ್ಕಬೇಕು ಅಂತ ಅನಿಸ್ತು.